ಕೊನೆಗೆ ಬಿಡ್ಬಿಟ್ಟೆ ನನ್ನ ಕೆಲಸದ ಪರಿಸ್ಥಿತಿ ಹಂಗಿತ್ತು, ಒತ್ತಡ ಹಂಗಿತ್ತು ನನಗೆ. ಸೊ ಟಿವಿ ನಿನ್ಗೇನ್ ಕರೆದು ಇಂಟರ್ವ್ಯೂ ಕೊಡಬಾರ್ದು ಅಂತ ಖಂಡಿತವಾಗ್ಲೂ ಇರಲಿಲ್ಲ ನನಗೆ. ಬಟ್ ಯು ನೋ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಒಂದೇ ಇದ್ದಿದ್ದು ನನ್ನ ಕೆಲಸ ತೋರಿಸಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅದೊಂದಕ್ಕೋಸ್ಕರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆರ್ಯನ್. ಇವತ್ತು ನಮ್ಮ ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಡಿಬಾಸ್ ಅವರ ರಾಬರ್ಟ್ ಸಿನಿಮಾದ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಅವರು ನನ್ನ ಜೊತೆ ನನ್ನ ಶೋನಲ್ಲಿ ಭಾಗಿಯಾಗಿದ್ದಾರೆ ರಾಬರ್ಟ್ ಸಿನಿಮಾ ಬಗ್ಗೆ ಮಾತಾಡೋಕೆ. ಸರ್, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ ಸರ್? ವೆರಿ ಫೈನ್, ಆಲ್ ವೆಲ್. ಎಷ್ಟು ಜೋಶ್ ಇದೆ? ಮೊದಲು ಸಿನಿಮಾ ಶುರು ಮಾಡೋಕೆ ಅಷ್ಟಿತ್ತು ಅಷ್ಟೇ, ಎಲ್ಲೂ ಕಡಿಮೆ ಆಗೇ ಇಲ್ಲ, ಇನ್ನು ಜಾಸ್ತಿನೇ ಆಗತ್ತೀನಿ. ಅದು ಕೋವಿಡ್ ಬರಲಿ, ಪ್ಯಾಂಡಮಿಕ್ ಬರಲಿ, ನ್ಯೂಕ್ಲಿಯರ್ ಬಿಡಲಿ, ನನಗೆ ನನ್ನ ಸಿನಿಮಾ ನನ್ನ ಎಕ್ಸೈಟ್ಮೆಂಟ್ ಅದೇ ಇರುತ್ತೆ. ಎಷ್ಟು ಖುಷಿ ಇದೆ, ಎಷ್ಟು ಟೆನ್ಷನ್ ಇದೆ, ಹೆಮ್ಮೆ ಇದೆ ರಾಬರ್ಟ್ ಸಿನಿಮಾ ಬಗ್ಗೆ? ಮಿಕ್ಸ್ ಆಫ್ ಆಲ್ ಇದೆ ಆರ್ಯ. ಅಂದರೆ ಒಂದು ಟೆನ್ಷನ್ ಖಂಡಿತವಾಗ್ಲೂ ಇರುತ್ತೆ, ಅದು ನೀನು ಎಷ್ಟೇ ಜನ ಎಕ್ಸಾಮ್ ಬರೆದಿದ್ರು ರಿಸಲ್ಟ್ ಬರೋ ಟೈಮಲ್ಲಿ ಟೆನ್ಷನ್ ಇರುತ್ತೆ. ಖುಷಿ ಇದೆ, ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಅನ್ನೋ ಖುಷಿ ಇದೆ. ಆ್ಯಂಡ್ ಫಾರ್ ಶೋರ್ ಈ ಸಿನಿಮಾ ಮೇಲೆ ತುಂಬಾನೇ ಹೆಮ್ಮೆ ಇದೆ. ಗಣೇಶನ ಮದುವೆ ಸಿನಿಮಾದಲ್ಲಿ ನೀವು ಇದ್ದಿದ್ದು, ಪ್ಲಸ್ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನೀವು ಬಂದಿದ್ದು, ಆಗಿನ ತರುಣ್ ಸುಧೀರ್ ಅವರ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹಾಗೂ ರಾಬರ್ಟ್ ಸಿನಿಮಾ ಈಗ ತಯಾರಾದ್ಮೇಲೆ ನಿಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿನ ಒಂದು ಕಂಪೇರ್ ಮಾಡಿಕೊಂಡ್ರೆ ಹೆಂಗೆ ಅನ್ಸುತ್ತೆ? ನೀವು ಅದು ತುಂಬಾನೇ ಆಗಿದೆ. ಗಣೇಶನ ಮದುವೆ ಮಾಡ್ಬೇಕಾದ್ರೆ ನನ್ನ ಚೈಲ್ಡ್ ಆರ್ಟಿಸ್ಟ್, ನನಗೆ ಅದ್ರ ಬಗ್ಗೆ ಎಂದಾಗಲೇನೆ ಗೊತ್ತಿಲ್ಲ. ಸ್ಕೂಲಲ್ಲಿ ಇದ್ದವರು ಕರ್ಕೊಂಬಂದ್ರು, ಶೂಟಿಂಗ್ ಇದೆ ಹೋಗು ಅಂತಂದ್ರು, ಹೋದೆ, ಒಂದು ದೋಸೆ ಕೊಟ್ಟು ತಿಂದು ಆಕ್ಟಿಂಗ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ ಮಾಡೋ ಟೈಮಲ್ಲಿ ಹಸಿವು, ಜೀವನ ನಮಗೆ ಪಾತಾಳ ತೋರಿಸಿತ್ತು. ಏನು ಸಿಕ್ಕರು ಸಾಕಪ್ಪ, ಮುಳುಗೋನಿಗೆ ಹುಲ್ಕಟ್ಟಿ ಸಿಕ್ಕರು ಸಾಕು ಅಂತಲ್ಲ, ಹಂಗಿಂತ ಬರ್ತಿತ್ತು. ಸೊ ದರ್ಶನ್ ಸರ್ ಜೊತೆ ಕರಿಯ ಫಿಲಮ್ ಶೂಟಿಂಗ್ ಎಲ್ಲ ಹೋಗ್ತಾಯಿದ್ವಿ ನಾವು, ನಾನು ನಮ್ಮ ಅಣ್ಣ ದಿನಕರ್ ದರ್ಶನ್ ಸರ್ ಒಟ್ಟೊಟ್ಟಿಗೆ ಯಾವಾಗ ಕರಿಯ ಫಿಲಮ್ ಶೂಟಿಂಗ್ ಹೋಗ್ತಿದ್ವಿ, ಅವಾಗ ಪ್ರೇಮ್ ಸರ್ ಪರಿಚಯ. ಸೊ ಅವರು ಬಾ ಮಗ ನಾನು ಪಿಕ್ಚರ್ ಮಾಡಿಸ್ತೀನಿ ನಿನಗೆ ಅಂತಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಮಾಡ್ತಾರೆ. ಸೊ ಆ ಸ್ಟ್ರಗ್ಲಿಂಗ್ ಪೀರಿಯಡು ಅದು ಜೀವನ ಕಲಿಸ್ಕೊಟ್ಟಿದ್ದು. ಇವತ್ತು ರಾಬರ್ಟು ಒಂದು ಜವಾಬ್ದಾರಿ, ಎರಡನೇ ಸಿನಿಮಾಗೆ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಡೈರೆಕ್ಟ್ ಮಾಡೋದು ಭಾಗ್ಯ ಸಿಕ್ಕಿರೋದು, ಅದು ದೊಡ್ಡ ಜವಾಬ್ದಾರಿಯಾಗಿ ತಗೊಂಡಿದ್ದೀನಿ ನಾನು. ಸೊ ಇವತ್ತಿಗೆ ಆ ಜವಾಬ್ದಾರಿ ನಾನು ತಕ್ಕಮಟ್ಟಿಗೆ ನಿರ್ವಹಿಸಿದ್ದೀನಿ ಅಂತ ನನ್ನ ನಂಬಿಕೆ. ನಿಮ್ಮ ಮೊದಲ ಸಿನಿಮಾ ಡೈರೆಕ್ಷನಲ್ಲಿ ಚೌಕ, ಚೌಕ ಸಿನಿಮಾ ನಿಮಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ತಂದ್ಕೊಡ್ತು, ಸಾಕಷ್ಟು ಒಂದು ಒಳ್ಳೆ ನೇಮ್ ಕೂಡ ತಂದ್ಕೊಡ್ತು. ಸೊ ಆ ಚೌಕ ಸಿನಿಮಾದಲ್ಲೇ ನೀವು ರಾಬರ್ಟ್ ಸಿನಿಮಾದ ಕನ್ಸು ಕಂಡಿದ್ರ ಹೆಂಗೆ? ಇಲ್ಲ, ಆನೆಸ್ಟ್ಲಿ ಹೇಳ್ಕೊಂಡಿಲ್ಲ ನನಗೆ. ಆ ಸಿನಿಮಾ ಬರಿಬೇಕಾದ್ರೆ ಇದಿಲ್ಲ, ಈ ಲೈನ್ ಇತ್ತು ಅಷ್ಟೇ, ಈ ಲೈನ್ ತಲೆಯಲ್ಲಿ ಇತ್ತು. ಬಟ್ ಯಾವಾಗ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಓಕೆ ಆಯಿತು ದರ್ಶನ್ ಸರ್ ಕಡೆಯಿಂದ, ಆಮೇಲೆ ಪ್ರೊಡ್ಯೂಸರ್ ಇಟ್ ಅಂತ ಸಜೆಸ್ಟ್ ಮಾಡಿದ ಟೈಟಲ್ಲೇ ರಾಬರ್ಟ್. ಸೊ ಫಸ್ಟೇ ಏನು ಆ ಥರದ ಪ್ಲಾನ್ಸ್ ಇರಲಿಲ್ಲ. ರಾಬರ್ಟ್ ಸಿನಿಮಾದ ಕತೆ ಹೇಗೆ ಫೈನಲ್ ಆಯಿತು ಒನ್ ಲೈನಲ್ಲಿ ಹೇಳೋದು? ಚೌಕ ಶೂಟಿಂಗ್ ಮಾಡಬೇಕು ಬಾಸ್, ನನ್ನ ಕೆಲಸ ಅಪ್ರಿಷಿಯೇಟ್ ಮಾಡಿ. ಸೊ ನನಗೆಲ್ಲೋ ಒಂದು ಕಡೆ ಒಂದು ನಂದು ಐಡಿಯಾಸ್ ಹೇಳಿದ್ರೆ ಏನಾದರೂ ಇದು ಮಾಡ್ತಾರೆ ಅಂತ ಅಂದ್ಕೊಂಡೆ. ಅವರೇನೆ ಏನಾದ್ರು ಇಂಟ್ರೆಸ್ಟಿಂಗ್ ಇಂಥರ ಐಡಿಯಾಸ್ ಇದ್ರೆ ಹೇಳು ಅಂತಂದಿದ್ರು. ಸೊ ಒಬ್ಬರು ಅದರ ಸ್ಟಾರ್ ನಮಗೊಂದು ಹೇಳಿದ್ದಾರೆ ಅಂತಂದಾಗ ಅದನ್ನು ಉಪಯೋಗಿಸ್ಕೋಬೇಕಲ್ಲ, ಈ ಚಾನ್ಸಸ್ ಸಿಗಲ್ವ ಎಷ್ಟೊಂದು ಜನಕ್ಕೆ ಅಂತಂದ್ಬಿಟ್ಟು ಒಂದು ಗ್ಯಾಪಲ್ಲಿ ಸುಮ್ಮನೆ ಈ ಥರ ಒಂದು ಲೈನ್ ಇದೆ ಕೇಳಿ ಬಾಸ್ ಅಂತ. ನಾನು ಹತ್ರ ಒಂದು ಮೂರು ಲೈನ್ ಇತ್ತು, ಫಸ್ಟ್ ನಾವು ಏನು ಹೇಳಿದೆ ಅವ್ರು ಅದೇ ಓಕೆ ಮಾಡಿದ್ರು. ಇನ್ನೆರಡು ಲೈನ್ ಕೇಳೋಕೆ ಹೋಗಲಿಲ್ಲ ಅವ್ರು, ಯಾಕಂದರೆ ಬೇಡ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಇದು ನಮ್ಗೆ ಇಷ್ಟ ಆಗಿದೆ ಚೆನ್ನಾಗಿದೆ ಇದ್ರಲ್ಲಿ ವರ್ಕ್ ಮಾಡು ಅಂತ. ಸೊ ಅಲ್ಲಿಂದ ಶುರು ಮಾಡಿದ್ದೀರಿ. ಕತೆ ಸ್ಟಾರ್ಟ್ ಆದಾಗ ನಿಮಗೆ ಒನ್ ಲೈನ್ ಸ್ಟೋರಿ ಇರುತ್ತೆ, ಅಥವಾ ಸ್ಕ್ರಿಪ್ಟ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ, ಮೇಕಿಂಗ್ ವೈಸ್ ಬಂದಾಗ, ಶೂಟಿಂಗ್ ನೀವು ಬಂದಾಗ ಚೇಂಜಸ್ ಆಗಿದ್ದು ಉಂಟಾ ಕತೆಯಲ್ಲಿ, ಅಥವಾ ಆ ಥರ ಏನಾದರೂ ಇಂಪ್ರೊವೈಸೇಷನ್? ಇಲ್ಲ, ಕತೆ ಚೇಂಜ್ ಆಗಲಿಲ್ಲ. ದರ್ಶನ್ ಸರ್ಗೆ ಏನು ಫಸ್ಟ್ ರೀಡಿಂಗ್ ಒಂದ್ಸತಿ ಕೊಟ್ಟೆ ನಾನು, ಇದು ಇದು ಬಸ್ ಕತೆ ಫುಲ್ಲು ಅಂತ ಯಾವಾಗ ರೀಡಿಂಗ್ ಕೊಟ್ಟೆ ಅದು ಲಾಕ್. ಅದಾದಮೇಲೆ ಸಣ್ಣ ಪುಟ್ಟ ಸೀನ್ಗಳಲ್ಲಿ ಚೇಂಜಸ್ ಆಗಿರುತ್ತೆ, ಈ ಸೀನ್ ಹಿಂಗೆ ಬೆಟರ್ ಮಾಡ್ಬೋದು, ಈ ಸೀನ್ ಹಿಂಗೆ ಬೆಟರ್ ಮಾಡ್ಬೋದು ಅಂತ ಆಗಿರುತ್ತೆ ಇವತ್ತು. ಕತೆ ದಿ ಒರಿಜಿನಲ್ ಥಾಟ್ ಏನಿತ್ತು ಅದು ಯಾವುದೂ ಚೇಂಜ್ ಆಗಿಲ್ಲ, ಇವತ್ತಿನಲ್ಲೂ ಚೇಂಜ್ ಆಗಿಲ್ಲ. ಓಕೆ, ದರ್ಶನ್ ಸರ್ ನಿಮ್ಮ ಕಥೆಯನ್ನು ಒಪ್ಪಿಕೊಂಡು ಸಿನಿಮಾ ಮಾಡ್ತೀವಿ ಅಂತ ಮುಂದುವರೆದಾಗ, ನೆಕ್ಸ್ಟ್ ಸ್ಟೆಪ್ ಇಟ್ಟಾಗ, ನೀವು ಎಷ್ಟೊಂದು ಇಂಟರ್ವ್ಯೂ ನೋಡಿದೆ, ನಾನು ದರ್ಶನ್ ಸರ್ ಅಭಿಮಾನಿಯಾಗಿ ಅಭಿಮಾನಿಗಳಲ್ಲಿ ಏನು ಇರುತ್ತೋ ಅದನ್ನು ನಾನು ತೆರೆ ಮೇಲೆ ತರೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಆ ಪ್ರಿಪ್ರೇಷನ್ ಹೇಗಿತ್ತು? ದರ್ಶನ್ ಸರ್ ಅಭಿಮಾನಿಯಾಗಿ ಒಂದು ಕಡೆ ಆದರೆ ಅವ್ರ ಅಭಿಮಾನಿಗಳಲ್ಲಿ ಮನಸ್ಸಿನ ನೀವು ಅರ್ತ್ಕೊಂಡು ಈ ಸಿನಿಮಾ ಮಾಡಿದ್ದೀರಾ, ಆ ಪ್ರಿಪ್ರೇಷನ್ ಹೇಗಿತ್ತು? ಅದು ಯಾಕೆ ಅಂತಂದ್ರೆ ನಾನು ದರ್ಶನ್ ಸರ್ನ ಮೆಜೆಸ್ಟಿಕ್ಕಿಂದ ನೋಡ್ಕೊಂಬಂದಿದ್ದೀನಿ, ಜೊತೆಗೆ ಟ್ರಾವೆಲ್ ಮಾಡಿದ್ದೀವಿ. ಅವರು ಸಿನಿಮಾಗಳು ನಾನು ಫಸ್ಟ್ ಡೇ ಫಸ್ಟು ನಾನು ದಿನ ಕರ್ಲ ಒಟ್ಟಿಗೆ ಸಿನಿಮಾ ನೋಡ್ತಿದ್ದೀನಿ. ಸೊ ಎಲ್ಲಿ ಜನ ವಿಸಿಲ್ ಹೊಡಿತಿದ್ರು, ನಮ್ಗೆಲ್ಲಿ ಖುಷಿ ಆಗ್ತಿತ್ತು, ನಾವೇ ಎಲ್ಲಿ ವಿಸಿಲ್ ಹೊಡಿತಾ ಇದ್ವಿ, ಏನು ನಮಗೆ ಯಾವ ಸೀನ್ ನೋಡಿದ್ರೆ ಎಮೋಷನ್ ಆಗ್ತಿತ್ತು, ಏನು ಇಷ್ಟ ಆಗ್ತಿದೆ ಏನು ಇಷ್ಟ ಆಗ್ತಿಲ್ಲ, ಇದೆಲ್ಲ ನಾನು ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ. ಸೊ ನನ್ನ ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡು ಇದೆಲ್ಲ ಇಷ್ಟ ಆಗುತ್ತಲ್ವಾ, ಸೊ ಇದನ್ನೆಲ್ಲ ಇಟ್ಕೊಳ್ಳೋಣ,
ಇದ್ರ ಜೊತೆಗೆ ಹೊಸ ಎಲಿಮೆಂಟ್ಗಳನ್ನೂ ಜೋಡಿಸೋಣ ಅಂತ ಅದನ್ನ ತಗೊಂಬಂದು ಫ್ಯಾನ್ಸ್ ನೋಡಿದಾಗ ನಮ್ಮ ಬಾಸ್ ನಿಂಗೆ ತೋರಿಸಿದ್ರೆ ನಮಗೆ ನೋಡಬೇಕು ಅಂತ ಆಸೆ ಇತ್ತು ಅಂತಲೂ ತೋರಿಸ್ಕೊಂಡು ಇನ್ನೊಂದು ಸ್ವಲ್ಪ ವಿಶೇಷವಾದ ಎಲಿಮೆಂಟ್ಗಳನ್ನು ಸೇರಿಸ್ಕೊಂಡು ಮಾಡಿದಂಥ ಸಿನಿಮಾನೇ ಹೋಮ್ವರ್ಕ್ ಎಷ್ಟಿತ್ತು ಸರ್ ರಾಬರ್ಟ್ ಸಿನಿಮಾಗೆ ಅಂದರೆ ಶೂಟಿಂಗ್ ಎಷ್ಟು ದಿನ ಆಯಿತು ಹೋಮ್ವರ್ಕ್ ಎಷ್ಟಿತ್ತು ಶೂಟಿಂಗ್ ಮಗ ನಾವು ಮೇ 6th ಶುರು ಮಾಡಿ ಪೂಜೆ ಮಾಡಿ 2019 17 ನನಗೆ ಕತೆ ಓಕೆ ಮಾಡಿದ್ದು ಬಾಸ್ ಸೊ ಅಲ್ಲಿಂದ ಅಲ್ಲಿವರೆಗೂ ಬರೀ ಪ್ರಿಪ್ರೇಷನ್ನೇ ಮಾಡಿದ್ದು ಪ್ರೀ ಪ್ರೊಡಕ್ಷನ್ ತುಂಬ ಸ್ಟ್ರಾಂಗ್ ಪ್ರೀ ಪ್ರೊಡಕ್ಷನ್ ಮಾಡಿದ್ದೆ ಪಿಕ್ಚರಿಗೆ ಪಕ್ಕಾ ಪ್ಲಾನಿಂಗು ಅದಕ್ಕೆ ಫಸ್ಟ್ ಶೆಡ್ಯೂಲೇ ನಾವು ನೀವು ನಂಬಲ್ಲ ದರ್ಶನ್ ಸರ್ ಸೂಪರ್ ಸ್ಟಾರ್ ಫಸ್ಟ್ ಶೆಡ್ಯೂಲ್ 54 ಶೂಟಿಂಗ್ ಮಾಡಿದ್ವಿ ನಾವು ಕಂಟಿನ್ಯೂಸ್ ವಿತೌಟ್ ಬ್ರೇಕ್ ಮಾಡೋಕ್ಕಾಗಲ್ಲ 15-20 ಸ್ಟ್ರೈನ್ ಆಗ್ಬಿಡ್ತಾರೆಲ್ಲ 54 ಬಾಸ್ ಗಡ ಬಿಟ್ಟಿದ್ವಿ ಲುಕಲ್ ಇದ್ವು ಅಂದ್ಬಿಟ್ಟು ಕಂಟಿನ್ಯೂಸ್ ನಾವು ಶೂಟಿಂಗ್ ಮಾಡಿದ್ವಿ ಬ್ಯಾಂಗ್ಳೂರು ಪಾಂಡಿಚೇರಿ ಚೆನ್ನೈ ಇಷ್ಟು ಕಡೆ ನಾವು ಶೂಟಿಂಗ್ ಮಾಡಿದ್ವಿ ಅಂದರೆ ಪ್ರೀ ಪ್ರೊಡಕ್ಷನ್ ಹೋಮ್ವರ್ಕ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಶೂಟಿಂಗ್ ಮಾಡೋದು ತುಂಬ ಟೈಮ್ ಬೇಡ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅದು ಮಾಡ ಸಿನಿಮಾವನ್ನು ಹೊರತುಪಡಿಸಿ ದರ್ಶನ್ ಸರ್ ಮತ್ತು ನಿಮ್ಮ ಸ್ನೇಹ ಹೇಗಿದೆ ರಾಬರ್ಟ್ ಸಿನಿಮಾಗೆ ಮುಂಚೆ ಹೇಗಿತ್ತು ಆದ್ಮೇಲೆ ಈಗ ಹೇಗಿದೆ ಮೊದಲಿಂದ ನನಗೆ ಒಂದು ತಮ್ಮನ ಥರ ನೋಡ್ತೀನಿ ನಾನು ಅವ್ರಿಗೆ ಅಣ್ಣನ ಥರ ನೋಡ್ತೀನಿ ಸಿನಿಮಾ ನಡಿಬೇಕಾದ್ರು ಹಾಗೆ ಇತ್ತು ಸೆಟ್ಟಲ್ಲಿ ಬಂದಾಗ ಮಾತ್ರ ಡೈರೆಕ್ಟ್ರು ಮತ್ತು ಆ್ಯಕ್ಟರ್ ಥರ ಇರ್ತೀವಿ ಮತ್ತು ಅದಾದ್ಮೇಲೆ ಇವತ್ತಿಗೂ ಅಷ್ಟೇ ಪ್ರೀತಿ ಅಷ್ಟೇ ವಿಶ್ವಾಸದಲ್ಲಿದೆ ಇನ್ನು ಸಿನಿಮಾದಲ್ಲಿ ದರ್ಶನ್ ಸರ್ ಡೆಡಿಕೇಶನ್ ಹೇಗಿರುತ್ತೆ ಅವರ ಪರ್ಸನಲ್ ಪ್ರಿಪ್ರೇಷನ್ ಹೆಂಗಿರುತ್ತೆ ಯಾಕಂದ್ರೆ ನೀವು ಹತ್ರದಿಂದ ನೋಡಿರೋರು ಸಿ ಅವ್ರು ಯಾವುದೇ ಪಾತ್ರ ಕೊಟ್ಟರು ಅವ್ರದೇ ಆದಂಥ ಒಂದು ತನ ಅದಕ್ಕೆ ಆ್ಯಡ್ ಮಾಡ್ತಾರೆ ಸೊ ಇದರಲ್ಲಿ ಇವಾಗ ನನ್ನ ಆಂಜನೇಯ ಗೇಟಪ್ ಹಾಕಬೇಕು ಅಂತ ಬಾಸ್ ಹೇಳ್ತಿದ್ದಂಗೆ ಅವ್ರು ಅದಕ್ಕೆ ವರ್ಕ್ ಮಾಡ್ತಾರೆ ಓಕೆ ನಾನು ಹೆಂಗೆ ಕಾಣಿಸ್ಕೋಬೇಕು ಹೆಂಗಿರಬೇಕು ನಾನು ಅದಕ್ಕೆ ಯಾರೋ ಚೆನ್ನೈಯಿಂದಲೇ ಮೇಕಪ್ ಆರ್ಟಿಸ್ಟ್ನ ಕರೆಸ್ತಾರೆ ಇಲ್ಲಿ ಯಾರು ಬೇಕಾದ್ರೆ ಮಾಡ್ಬೋದು ಬಟ್ ಅದರಲ್ಲಿ ಆ ಥರ ರಾಮಾಯಣ ಗೀಮಾಣಗೆಲ್ಲ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರೋಂಥರ ಅವ್ರನ್ನೇ ಒಬ್ಬರು ಮೇಕಪ್ ಕರೆಸ್ತಾರೆ ಕಾಸ್ಟ್ಯೂಮು ಅದನ್ನು ಮಾಡಿ ಅಭ್ಯಾಸ ಇರೋಂಥ ಯಾರೋ ಒಬ್ಬರು ಕಾಸ್ಟ್ಯೂಮ್ ಮಾಡ್ತಾರೆ ಅವರೇ ಫುಲ್ 7-8 ದಿವಸ ಶೂಟಿಂಗ್ ಮಾಡೋಷ್ಟು ದಿವಸನೂ ನಾನ್ ವೆಜ್ ಬಿಟ್ಟಿದ್ರು ಖಾಲಿ ಚಪ್ಪಲಿ ಇದ್ದಂಗೆ ಸಾಂಗ್ ಎಲ್ಲ ಮಾಡಿದ್ರು ಸೊ ಅದರದ್ದು ಪ್ರಿಪ್ರೇಷನ್ ಇರುತ್ತೆ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಅಷ್ಟೇ ಒಂದು ಬಾಡಿ ಲ್ಯಾಂಗ್ವೇಜ್ ಓಕೆ ನಾನು ವಾಕಿಂಗ್ ಹಿಂಗಿರುತ್ತೆ ನಾನು ಮಾತಾಡೋದು ಹಿಂಗಿರುತ್ತೆ ಸೊ ನನ್ನ ಇವಾಗ ಸಿನಿಮಾದಲ್ಲಿ ನೋಡಿದಾಗ ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಏನು ಬಾಸ್ ಹೇಳ್ತಿರಲ್ಲ ಇಂಟರ್ವ್ಯೂದಲ್ಲಿ ಅದ್ರ ಬಗ್ಗೆ ಹೇಳಿದಾಗ ಓಕೆ ಅದಕ್ಕೆ ನಾನು ಏನು ಹೋಮ್ವರ್ಕ್ ಮಾಡ್ಬೋದು ನಾನು ಹೆಂಗೆ ಓಟ್ರೈ ಮಾಡ್ಬೋದು ಸೊ ನಮ್ಗೆ ಹೇಳಲ್ಲ ಬಟ್ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ ಅದನ್ನು ಸರಿನಾ ಸೊ ಅವ್ರು ಪ್ರಿಪೇರ್ ಆಗಿನೇ ಬಂದಿರ್ತಾರೆ ನಾವು ಹೇಳೋಕ್ಕಿಂತ ಮುಂಚೆನೆ ಗೊತ್ತು ಮಗ ಇದು ಲಾಸ್ಟ್ ಸೀನ್ ಇದು ಹಿಂಗಾಗಿರುತ್ತಲ್ವ ನೆಕ್ಸ್ಟ್ ಸೀನ್ ಇದಲ್ವಾ ಇವಾಗ ಇಲ್ಲ ಹಿಂಗಲ್ವಾ ನಾನು ಮಾಡ್ತೀನಿ ಅಷ್ಟು ಪ್ರಿಪೇರ್ ಆಗಿರ್ತಾರೆ ಎಲಿಫೆಂಟ್ಸ್ ಮೆಮೊರಿ ಅಂತ ಹೇಳ್ಬೇಕು ಅಷ್ಟು ಮೆಮೊರಿ ಅವ್ರ ಶಾಪ್ ನೀವು ಒಂದು ವರ್ಷದಿಂದ ಕತೆ ಹೇಳಿ ಎಕ್ಸಾಕ್ಟ್ ಆ ಸೀನು ಇದನ್ನ ಅವರು ಕನೆಕ್ಟ್ ಮಾಡಿ ಹೇಳ್ತಾನೆ ಸೊ ಆ ನಿಟ್ಟಿನಲ್ಲಿ ಈಗ ಕುರುಕ್ಷೇತ್ರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗಳು ಮಾಡಬೇಕು ಅಂದ್ರೆ ಪ್ರಿಪರೇಷನ್ ಹೋಮ್ವರ್ಕ್ನಿಂದ ಮಾಡಕ್ ಆಗೋದಿಲ್ಲ 100% ಅಂತದ್ರಲ್ಲೇ ಸಹಿ ಅನ್ಸ್ಕೊಂಡಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಅವ್ರಷ್ಟು ಪ್ರಿಪೇರ್ ಆಗ್ತಾರೆ ನಾನು ಯಾಕೆ ಕ್ವಶನ್ ಕೇಳಿದೆ ಅಂತಂದ್ರೆ ಅವರ ಇಂಟರ್ವ್ಯೂನಲ್ಲೂ ಅವ್ರು ಹೇಳಿದ್ದಾರೆ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿರೋ ಫಸ್ಟ್ನೇ ಸಿನಿಮಾ ಅಂತಂದ್ರೆ